ಏನಪ್ಪ ಚೆನ್ನಾಗಿದ್ದೀರಾ? ಓ ಏನ್ ನಂಜುಂಡ ಇಷ್ಟು ದೂರ, ಏನ್ ಸಮಾಚಾರ? ಇಲ್ಲ ಸ್ವಲ್ಪ ಕೆಲಸ ಇತ್ತು ಬಂದೆ. ನಮಸ್ಕಾರ ಇವ್ರುಗಳೆ. ನಮಸ್ಕಾರ. ಏನ್ ವಿಷಯ ನಂಜುಂಡ ಇಷ್ಟು ದೂರ? ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಬಂದೆ. ಈ ವಾರದಲ್ಲಿ ಒಂದು ಒಳ್ಳೆ ಮುಹೂರ್ತ ಇದ್ರೆ ಹೇಳಿ ಗುರುಗಳೆ. ಮುಹೂರ್ತನ? ಏನ್ ವಿಷಯ ನಂಜುಂಡ? ನನ್ ಮೂರನೇ ಮಗಳು ಮಾನ್ಯಾಗೆ ಮದುವೆ ಗೊತ್ತು ಮಾಡಿದ್ದೆ. ತಾವ್ ಒಂದು ಒಳ್ಳೆ ಮುಹೂರ್ತ ಇಟ್ಕೊಟ್ರೆ ಇಲ್ಲೇ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಮಾಡ್ಬಿಡ್ತೀನಿ. ಆಯ್ತು, ತುಂಬಾ ಒಳ್ಳೆ ವಿಷಯ. ಈಗಾಗ್ಲೇ ಇಬ್ರು ಹೆಣ್ಮಕ್ಳು ಮದುವೆ ಮಾಡಿದ್ಯಾ? ಇನ್ನೊಬ್ಳು ಮಾಡಿಬಿಟ್ರೆ ನಿನ್ ಜವಾಬ್ದಾರಿ ಕಳೆದೋಯ್ತು. ಗಂಡ ಯಾರು ನಂಜುಂಡ? ಯಾವೂರು ಗಂಡು? ನಮ್ ಸಂಬಂಧದಲ್ಲೇ, ಬೇರೆ ಎಲ್ಲೂ ನೋಡ್ಲಿಲ್ಲ. ಸಂಬಂಧದಲ್ಲ, ಯಾರು? ಬೇರೆ ಯಾರು ಅಲ್ಲ ಗುರುಗಳೇ, ನಮ್ಮ ಅಕ್ಕನ ಮಗ ಶ್ರೀಕಂಠ. ಯಾಕ ಗುರುಗಳೇ ಸುಮ್ಮನಾಗ್ಬಿಟ್ರಿ? ನಿನ್ ಎರಡ್ ಮಕ್ಕಳದ್ದು ನಮ್ ದೇವಸ್ಥಾನದಲ್ಲೇ ಮದುವೆ ಮಾಡಿದೆ. ತುಂಬಾ ಕಷ್ಟಪಟ್ಟು ಮದುವೆ ಮಾಡಿದೆ. ಅದೆಲ್ಲ ನಿನಗೆ ಮರ್ತೋಯ್ತಾ? ಇಲ್ಲ ಗುರುಗಳೇ, ಎಲ್ಲ ನೆನಪಿದೆ. ಏನ್ ಮಾತಾಡ್ತಿದ್ಯ ನಂಜುಂಡ? ಅವನ್ ಜೈಲಿಗೆ ಹೋಗಿ ಬಂದಿದ್ದಾನೆ, ಅವನೇ ಮಗಳು ಕೊಡ್ತಾ ಇದೀಯಾ? ಮಗಳನ್ನ ಕೊಟ್ರೆ ಅವಳು ಚೆನ್ನಾಗಿ ಬಾಳ್ತಾಳೆ ಅಂತೀಯ? ಯಾಕ್ ನಂಜುಂಡ ಈ ತರ ನಿರ್ಧಾರ ತಗೊಂಡೆ? ಸಮಸ್ಯೆನ ನಿನ್ ತಲೆ ಮೇಲೆ ನೀನೇ ಹಾಕೊಂತಿದೀಯಲ್ಲ ನಂಜುಂಡ. ನೀನ್ ಮಾಡೋದು ಸರಿ ಇಲ್ಲಪ್ಪ. ಹೇಗಾದ್ರೂ ಮಾಡಿ ನಿನ್ ಮಗಳ ಮದುವೆ ಮಾಡಿಸಿ ಮನೆಯಿಂದ ಓಡಿಸ್ಬಿಡ್ಬೇಕು ಅಂತಾನ? ನಿನ್ ಮಗಳಿಗೆ ಏನಪ್ಪ ಕಡಿಮೆ ಆಗಿದೆ? ಅವಳಿಗೇನ್ ಗಂಡ್ ಸಿಗಲ್ಲ ಅಂತಾನ? ಗೊತ್ತಿದ್ದು ಗೊತ್ತಿದ್ದು ಎತ್ತು ಮಗಳನ್ನ ಆಳ್ಬಾವಿಗೆ ತಲ್ತಾ ಇದೆಯಲ್ಲ ನಂಜುಂಡ. ಅಯ್ಯೋ, ಎಲ್ರು ಇದೇ ತರ ಹೇಳಿದ್ರೆ ಹೇಗೆ? ಅವನ್ ಮಕ್ಕನ ಮಗ ತಪ್ಪು ಮಾಡಿದಾನೆ ನಿಜ, ಈಗ ತಿದ್ಕೊಂಡಿದ್ದಾನೆ. ಎಲ್ರು ಹಾಗೆ ಅಂದ್ಬಿಟ್ರೆ ಅವನ್ ಹೇಗ್ ಬದುಕ್ಬೇಕು ಹೇಳಿ? ನಾನು ಮಾವ ಆಗಿ ಅವನ್ನ ಸುಮ್ಮನೆ ಬಿಟ್ಬಿಡಕ್ ಆಗತ್ತಾ ಹೇಳಿ? ಅವನ್ನ ಒಳ್ಳೇದ್ ಮಾಡಕ್ ಹೋಗಿ ಎತ್ತು ಮಗಳಿಗೆ ಅನ್ಯಾಯ ಮಾಡೋದು ಸರಿನಾ? ಅವನ್ ನೋಡಿದ್ರೆ ಊರಲ್ಲಿರೋ ಹೆಂಗಸರೆಲ್ಲ ಅತ್ತಡಿ ದೂರ ಓಡೋಗ್ತಾರೆ. ನೀನ್ ಮಾಡೋದು ಸರಿ ಇಲ್ಲ ನಂಜುಂಡ. ನೋಡು, ಅವನಿಗೆ ನೀನ್ ಕೊಟ್ಟು ಮದುವೆ ಮಾಡಿಸಿದ್ರೆ ಖಂಡಿತವಾಗ್ಲು ನಾವ್ ಯಾರು ನಿನ್ ಮದುವೆ ಬರಲ್ಲ. ನೋಡದ ನಂಜುಂಡ, ಊರ್ನೂರೆಲ್ಲ ಇದೇ ರೀತಿ ಮಾತಾಡ್ತಿದ್ದಾರೆ. ಅವ್ರೇನ್ ಸುಮ್ನೆ ಮಾತಾಡ್ತಿಲ್ಲ, ಶ್ರೀಕಂಠನ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು, ಅದಕ್ಕೆ ಮಾತಾಡ್ತಿದ್ದಾರೆ. ಅವನ್ ಸರಿ ಇಲ್ಲ ಅಂತ ನೀನೇ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ದೆ. ಈಗ ನೀನೇ ಅವನಿಗೆ ಹೆಣ್ಣು ಕೂಡ ಕೊಟ್ಟಿದೀಯ, ಇದು ಸರಿನಾ? ಅಯ್ಯೋ, ನ್ಯಾಯ ಅನ್ಯಾಯ ಅಲ್ಲ ಬಿಡಿ ಗುರುಗಳೇ. ಎಲ್ರು ಇದೇ ತರ ಮಾತಾಡ್ತಾ ಇದ್ರೆ ಅವನಿಗೊಂದು ಮದುವೆ ಆಗದ್ ಬೇಡವಾ ಹೇಳಿ? ಈಗ ಎಲ್ಲ ತಿದ್ಕೊಂಡು ಒಳ್ಳೆಯವನಾಗಿದ್ದಾನೆ. ನಾವು ಹಳೆದನ್ನೆಲ್ಲ ಚುಚ್ಚಿ ಚುಚ್ಚಿ ಹೇಳಿದ್ರೆ ಅವನ ಮನಸ್ಸು ಹೇಗಿರ್ಬೇಡ ಹೇಳಿ? ಅವನು ಒಳ್ಳೆಯವನಾಗೋದಕ್ಕೆ ಹೇಗ್ ಸಾಧ್ಯ? ಊರ್ ಜನ ಮಾತಾಡ್ದಂಗೆ ನಾವು ಮಾತಾಡಿದ್ರೆ ಸೋದರಳಿಯ ಅಂತ ಇಲ್ಲಿಂದ ಬಂತು? ನೀವು ಅದೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ವಾರದಲ್ಲಿ ಒಂದು ಒಳ್ಳೆ ಮುಹೂರ್ತ ಇಟ್ಕೊಡಿ, ಅಷ್ಟು ಸಾಕು. ಹಣೆ ಬರು ಕೊಣೆ ಯಾರಪ್ಪ? ಆಯ್ತು, ಲಗ್ನ ಫಿಕ್ಸ್ ಮಾಡ್ಕೊಡ್ತೀನಿ ಬಿಡು. ಸರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಭವ್ಯ. ಸರ್, ನೀವು ಹೇಳಿದಾಗೆ ಅಕೌಂಟ್ ಎಲ್ಲ ಕರೆಕ್ಟ್ ಆಗಿದೆ. ಈ ಫೈಲ್ಗೆ ನಿಮ್ದೊಂದು ಸೈನ್ ಬೇಕಾಗಿತ್ತು. ಭವ್ಯ, ಒಂದು ಕೆಲಸ ಮಾಡು, ಇಲ್ಲಿ ಚೇಂಬರ್ಗೆ ತಗೊಂಡ್ಬಂದಿಟ್ಬಿಡಿ. ಇಲ್ಲಿ ರೈಟರ್ ಬೇರೆ ಬಂದಿಲ್ಲ, ಅದಕ್ಕೆ ಕೆಲಸ ಮಾಡಿಸ್ತಾ ಇದ್ದೀನಿ. ಸರಿ ಸರ್. ಸರ್, ಇದೊಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಹೇಳಮ್ಮ, ಏನ್ ವಿಷಯ? ಸರ್, ನಾನು ಹೇಳೋದನ್ನ ನೀವು ಕೇಳಿದ್ರೆ ನಿಮ್ ಮನಸ್ಸಿಗೆ ತುಂಬಾ ಕಷ್ಟ ಆಗ್ಬೋದು, ಆದ್ರೂ ನಿಮ್ ಒಳ್ಳೇದಕ್ಕೆ ಹೇಳ್ತಿದ್ದೀನಿ ಸರ್. ಮೊದಲು ವಿಷಯ ಅಂತ ಹೇಳು, ಆಮೇಲೆ ಮಿಕ್ಕಿದ್ನೋ. ಸರ್, ನಿಮ್ ವೈಫ್ ಸಮನ್ವಿತ ಅವರು ಬೆಲ್ ಸೌಂಡ್ ಕೇಳಿದಾಗೆ ಎಲ್ಲ ತಲೆ ಸುತ್ತ ಬೀಳ್ತಿರ್ತಾರಲ್ಲ, ಅದನ್ನ ನೋಡಿದ್ರೆ ತುಂಬಾ ಬೇಜಾರಾಗತ್ತೆ ಸರ್. ಏನ್ ಮಾಡೋದು ಪಾಪ? ನಾನು ನನ್ಗೆ ಗೊತ್ತಿರೋ ಎಲ್ಲಾ ಸೈಕಿಯಾಟ್ರಿಸ್ಟ್ ಡಾಕ್ಟರ್ಸ್ ಹತ್ರ ಎಲ್ಲ ತೋರಿಸ್ತೆ.
ಆದ್ರೆ ಏನ್ ಸಮಸ್ಯೆ ಅಂತಾನೆ ಗೊತ್ತಾಗ್ತಿಲ್ಲ. ಅವ್ರ ಹತ್ರ ಪರ್ಸನಲ್ ಆಗಿ ಅವಳಿಗೆ ಏನಾಗಿತ್ತು ಅಥವಾ ಏನಾದ್ರೂ ನೆನಪಿದೆಯಾ ಈ ತರನೂ ತಿಳ್ಕೊಳಕ್ ಪ್ರಯತ್ನ ಪಟ್ಟೆ. ಅವಳಿಗೂ ಏನೂ ನೆನಪಾಗ್ತಿಲ್ಲ. ಇದಕ್ಕೆ ಸೊಲ್ಯೂಷನ್ ಏನು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡೋದು ಸರ್? ಇದಕ್ಕೆ ನೀವು ಡಾಕ್ಟರ್ಸ್ನೆಲ್ಲ ನೋಡಿ ಏನು ಪ್ರಯೋಜನ ಇಲ್ಲ ಸರ್. ಸರ್, ಅದಕ್ಕೆ ಒಂದು ವಿಷಯ ಇದೆ ಅಂತ ಕೇಳ್ಪಟ್ಟೆ. ಹೇಳ ಸರ್, ಕೇಳ್ತೀರಾ? ಅಯ್ಯೋ, ಮಳೆ ಬಂತು, ಬನ್ನಿ. ಸರ್, ಇಲ್ಲೇ ಒಂದು ದೇವ್ರ ಗುಡ್ಡ ಅಂತ ಒಂದು ಬೆಟ್ಟ ಇದೆ. ಅಲ್ಲಿ ಒಬ್ರು ಸ್ವಾಮೀಜಿ ಇದಾರೆ, ಅವ್ರು ತುಂಬಾ ಪವರ್ಫುಲ್. ಯಾರ್ದಾದ್ರೂ ಮೇಮಿಲಿ ದೆವ್ವ ಭೂತ ಅಂತ ಏನಾದ್ರೂ ಇದ್ರೆ ಅದನ್ನ ಬಿಡಿಸಿ ಸರಿ ಮಾಡ್ತಾರಂತೆ. ಏನ್ ಭವ್ಯ, ಏನ್ ಹೇಳಕ್ ಹೊರಟಿದೆ? ನನ್ ಹೆಂಡತಿಗೆ ದೆವ್ವ ಹಿಡ್ದಿದೆ ಅಂತ ಹೇಳ್ತಿದ್ಯ? ಅಯ್ಯೋ ಸರ್, ನಾನು ಹಾಗೆ ಹೇಳಿಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರಲ್ಲ, ಹಾಗಾಗಿ ಸ್ವಾಮೀಜಿ ಹತ್ರ ಏನಾದ್ರೂ ಹೋದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಏನಾದ್ರೂ ಪರಿಹಾರ ಕೊಡ್ತಾರಾ ಅಂತ ಒಂದ್ ಸಣ್ಣ ಆಸೆ ಸರ್ ಅಷ್ಟೇ. ಭವ್ಯ, ನನಗೆ ಬೇಕಾಗಿರೋದಿಲ್ಲ, ನನ್ನ ಹೆಂಡತಿ ಸರಿ ಆಗ್ಬೇಕು ಅಷ್ಟೇ. ಆದ್ರೆ ಡಾಕ್ಟರ್ಸ್ ಇಂದ ಆದ್ರೂ ಸರಿ, ನೀವ್ ಹೇಳ್ತಾ ಇದಾರಲ್ಲ ಆ ಸ್ವಾಮೀಜಿಯಿಂದ ಆದ್ರೂ ಸರಿ, ನಾನು ಏನ್ ಬೇಕಾದ್ರೂ ಮಾಡಕ್ ಸಿದ್ಧ. ಹೇಳಿ ಸರ್. ಈ ವಿಷಯನ ನಾನ್ ಹೋಗಿ ನಿಮ್ ವೈಫ್ ಹತ್ರ ಹೇಳಿದ್ರೆ ಅವ್ರು ಏನ್ ತಿಳ್ಕೊತಾರೆ ಅಂತ ಗೊತ್ತಿಲ್ಲ, ಹಾಗಾಗಿ ನೀವೇ ಈ ವಿಷಯನ ಅವ್ರಿಗೆ ತಿಳಿಸಿದ್ರೆ ಒಳ್ಳೇದು ಅನ್ಸ. ಈ ತರ ಒಬ್ರು ಸ್ವಾಮೀಜಿ ಇದಾರೆ, ಅವ್ರ ಆಶೀರ್ವಾದ ತಗೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ ನೀವ್ ಹೇಳಿದ್ರೆ ಸಾಕು, ಮುಕ್ಕಿತೆಲ್ಲ ನಾನೇ ನೋಡ್ಕೋತೀನಿ. ಒಟ್ನಲ್ಲಿ ನಿಮ್ ವೈಫ್ ಎಲ್ಲ ಕ್ಯೂರ್ ಆಗಿ ನಿಮ್ ಜೊತೆ ಸಂತೋಷವಾಗಿದ್ರೆ ಸಾಕು, ನನ್ಗೆ ಅದೇ ಬೇಕಾಗಿರುತ್ತೆ ಸರ್. ಭವ್ಯ, ಐ ಆಮ್ ರಿಯಲಿ ಹ್ಯಾಪಿ. ನನ್ನ ಸಮು ಸರಿ ಹೋಗ್ತಾಳೋ ಇಲ್ಲ ದಟ್ ಇಸ್ ಸೆಕೆಂಡ್ರಿ, ಬಟ್ ನೀವು ನಮ್ಮ ಫ್ಯಾಮಿಲಿ ಮೇಲೆ ಒಂದು ಕನ್ಸರ್ನ್ ಇಟ್ಟು ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಲ್ಲ, ನಂಗೆ ಏನ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಅವ್ರು ತುಂಬಾ ಏಜ್ ಆದವರು ಅಲ್ಲ, ನನ್ನ ವಯಸ್ಸೇ ಅವ್ರಿಗೂ. ಅಷ್ಟೇ ಅಲ್ಲ ಸರ್, ನಿಮ್ ವೈಫ್ಗೆ ಈ ರೀತಿ ಆಗ್ತಿರೋದನ್ನ ನಿಮ್ ಮಗ ಆಗಾಗ ನೋಡ್ತಾ ಇದ್ರೆ ಅವ್ನ ಮನಸ್ಸಿಗೂ ಎಫೆಕ್ಟ್ ಆಗತ್ತೆ ಅಲ್ವಾ? ಅದರಿಂದ ಮಗು ಫ್ಯೂಚರ್ ಏನಾಗ್ಬೋದು. 100% ರೈಟ್ ಬಗ್ಗೆ ನೀವ್ ಹೇಳ್ತಾ ಇರೋದು ಸರಿ, ಆದ್ರೆ ಆ ಸ್ವಾಮೀಜಿಯಿಂದ ನನ್ನ ಸಮು ಗುಣ ಆಗ್ತಾಳ, ನೀವ್ ನಂಬ್ತೀರಾ ಅದನ್ನ? ಸರ್, ನೀವ್ ಇದನ್ನ ಸರಿ ಮಾಡೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ರಿ, ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡೋಣ, ಆದ್ರೂ ಆಗ್ಬೋದಲ್ವಾ ಸರ್? ದೇವ್ರ ಮೇಲೆ ಭಾರ ಹಾಕೋಣ. ಸರಿ ಭವ್ಯ, ನೀವ್ ಹೇಳತ್ರನು ಆಗ್ಲಿ, ನೋಡೋಣ. ನನ್ ಸಮ ಹತ್ರ ಅನ್ಸುತ್ತೆ ಮಾತಾಡ್ತೇನೆ. ಎಲ್ಲಿ ಹೋಗ್ತಾ ಇದ್ಯಾ? ಅರೆ, ನಾನೇನು ಅನಾಥೆನಾ? ಬೆಂಗಳೂರಿನಲ್ಲಿ ನನಗೂ ಮನೆ ಇದೆಯಮ್ಮ. ಏನೋ ನಮ್ಮ ಅತ್ತೆ ಮಾವ ಕರೆದ್ರು ಅಂತ 4 ದಿನ ಇದ್ದು ಹೋಗೋಣ ಅಂತ ಬಂದೆ, ಇದ್ದೆ, ಈಗ ಹೊರಡ್ತಾ ಇದ್ದೀನಿ. ಬಾಯ್. ನಾನು ನೀನ್ ಯಾಕೆ ಹೋಗ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ ಮೇಲಿನ ಕೋಪಕ್ಕೆ ತಾನೆ? ನಿನ್ಮೇಲೆ ಕೋಪ ಮಾಡ್ಕೊಳ್ಳೋದಿಕ್ಕೆ ನಾನ್ ಯಾರಮ್ಮ? ಹಾಗನ್ಬೇಡ ತಾನು. ಈ ಮನೆಯಲ್ಲಿ ನಾನು ಅಲ್ಪ ಸ್ವಲ್ಪನಾದ್ರೂ ಉಸಿರಾಡ್ತಾ ಇದ್ದೀನಿ ಅಂತಂದ್ರೆ ಅದು ನಿನ್ನಿಂದ. ನನ್ನಲ್ಲಿ ಆಸೆ ಭರವಸೆನ ಹುಟ್ಟಿಸಿದ್ದಕ್ಕೆ ಕಾರಣ ನೀನೆ. ಇಲ್ಲಿಗೆ ನಾನು ಬಂದಿನದಿಂದನು ನನ್ನನ್ನ ಒಡ ಹುಟ್ಟಿ ತಂಗಿಗಿಂತ ಹೆಚ್ಚಾಗಿ ನೀನ್ ನೋಡ್ಕೊಂಡಿದ್ಯಾ. ನನ್ನ ಬೆನ್ನ ಹಿಂದೆನೆ ನಿಂತು ನನ್ನನ್ನ ಕಾಪಾಡಿದ್ಯಾ. ಈಗ ಅರ್ಧದಾರಿಲೇ ಬಿಟ್ಟು ಹೋಗ್ತಾ ಇದೆಯಲ್ಲ. ಜೀವನ ಪೂರ್ತಿ ನಿನ್ ಕೈ ಹಿಡಿದು ನಡೆಸ್ತೀನಿ ಅಂತ ನಾನು ಯಾವತ್ತಾದ್ರೂ ಹೇಳಿದ್ನ ಇಲ್ವಲ್ಲ? ನನ್ನಿಂದ ಮತ್ತೊಬ್ರಿಗೆ ತೊಂದರೆ ಆಗ್ಬಾರ್ದು ಅಂತಾನೆ ನಾನು ಹೊರಡ್ತಾ ಇರೋದು. ನನಗೂ ಕೆಲಸ ಕಾರ್ಯಗಳು ಅಂತ ಇರುತ್ತಲ್ವಾ? ಯಾವ್ದನ್ನೋ ಏನೇನೋ ಮನಸ್ಸಲ್ಲಿ ಇಟ್ಕೊಂಡು ತಪ್ಪಾಗಿ ತಿಳ್ಕೊಬೇಡ. ನಾನು ಯಾವತ್ತೂ ಯಾರನ್ನ ತಪ್ಪಾಗಿ ತಿಳ್ಕೊಂಡಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅನಿಕೇತ್ ಏನು ಅನ್ನೋದು ನನಗೆ ಗೊತ್ತಿದೆ. ಅಷ್ಟೇ ಅಲ್ಲ, ನೀನೇನು ಅಂತಾನೂ ನನಗೆ ಗೊತ್ತಿದೆ. ನೀನ್ ಯಾವತ್ತೂ ಅನಿಕೇತ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ. ಆತರ ಭಾವನೆ ಎಳ್ಳೆಷ್ಟು ನಿನ್ ಮನಸ್ಸಲ್ಲಿ ಇಲ್ಲ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು.
ಮತ್ಯಾಕ್ ಬೆಳಗ್ಗೆ ಆ ರೀತಿ ನಡ್ಕೊಂಡೆ? ಅದೇನೋ ಅನ್ಎಕ್ಸ್ಪೆಕ್ಟೆಡ್ಲಿ ಕೆಲವು ವಿಷಯಗಳು ನಡೆದ್ರು ತೊಂದರೆ ಆಗತ್ತೆ ಅಂತ ಹೇಳಿದೆ ಅಲ್ವಾ? ಅದು ನನಗೆ ತುಂಬಾ ಹರ್ಟ್ ಆಯ್ತು. ತನು ಏನೋ ಆ ಗಳಿಗೆಯಲ್ಲಿ ಆ ಮಾತು ಬಾಯ್ತ ಬಂದ್ಬಿಡ್ತು ಅಷ್ಟೇ. ಆ ಮಾತು ಬಂದಿದ್ದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಲ್ವಾ? ಸೊ ಅದರಿಂದ ನನಗೂ ತೊಂದರೆ ಆಯ್ತು, ಈಗ ಹೊರಡ್ತಾ ಇದ್ದೀನಿ ಅಷ್ಟೆ. ತನು ದಯವಿಟ್ಟು ಹೊರಡೋ ಮಾತು ಮಾತ್ರ ಆರ್ಬೇಡ, ನಾನೀಗ ಮನೆಯಲ್ಲಿ ಒಂಟಿ ಆಗ್ಬಿಡ್ತೀನಿ. ನನಗೆ ಸಹಾಯ ಮಾಡಿದ್ದೀನಿ, ನಾನು ಹರ್ಟ್ ಮಾಡಬಾರ್ದಾಗಿತ್ತು. ಪ್ಲೀಸ್ ತನು ದಯವಿಟ್ಟು ನನ್ನನ್ನು ಬಿಟ್ಟು ಹೋಗ್ಬೇಡ, ಬೇಕಾದ್ರೆ ನಿನ್ನ ಕಾಲಿಗೆ ಬಿಡ್ತೀನಿ. ಚಿಚ್ಚ ಏನ್ ಮಾಡ್ತಿದ್ಯಾ ಸಮು, ನೀನ್ ಈ ರೀತಿ ಎಲ್ಲ ಕಣ್ಣೀರ್ ಹಾಕ್ಬಾರ್ದು. ನೋಡು, ನಾನ್ ಕಣ್ಣೀರ್ ಹಾಕ್ಬಾರ್ದು ಅಂದ್ರೆ ನೀನ್ ಈ ಮನೇಲೇ ಇರ್ಬೇಕು. ಇರ್ತೀಯಾ ತನು? ಸರಿ, ನಾನು ಈ ಮನೆಯಲ್ಲೇ ಇರ್ಬೇಕು ಅಂದ್ರೆ ನೀನ್ ನನಗೊಂದು ಪ್ರಾಮಿಸ್ ಮಾಡ್ಬೇಕು. ಮಾಡ್ತೀನಿ, ಏನು ಅಂತ ಹೇಳು. ನೀನು ನಿನಗ್ ಕಾಡ್ತಾ ಇರೋ ಸಮಸ್ಯೆಯಿಂದ ಹೊರಗೆ ಬರ್ಬೇಕು. ಆಗ್ಲೇ ನಾನು ಇಲ್ಲಿ ಬಂದಿದ್ದಕ್ಕೂ ಇಲ್ಲಿದ್ದಕ್ಕೂ ಸಾರ್ಥಕ ಆಗೋದು. ನೀನ್ ಸರಿ ಹೋಗಿ ನಾರ್ಮಲ್ ಲೈಫ್ ಲೀಡ್ ಮಾಡೋ ಹಾಗಾದ್ರೆ ನನ್ನ ಮನ್ಸ್ಗೂ ನಿಮ್ದೇ ಅಲ್ವಾ? ನನ್ನ ಆರೋಗ್ಯ ಸರಿ ಹೋಗೋದಾದ್ರೆ ಅಲ್ಲಿವರೆಗೂ ನೀನು ಮನೆ ಇರೋದಾದ್ರೆ ನೀನ್ ಏನ್ ಹೇಳಿದ್ರು ನಾನು ಮಾಡಕ್ ರೆಡಿ. ಗುಡ್. ಎಲ್ರು ಊರ್ ಜನ ಎಲ್ಲ ನನಗೆ ಬುದ್ಧಿ ಹೇಳಿ ಲೇವಡಿ ಮಾಡಿ ಹಂಗಿಸ್ತಾರೆ. ನನ್ನ ಮನೆ ಮಕ್ಕಳು ಮದುವೆ ಮಾಡ್ಬೇಕಂದ್ರೆ ಊರ್ ಜನ ಒಪ್ಪಿಗೆ ಬೇಕಂತೆ, ಇಲ್ಲಾಂದ್ರೆ ಬಿಟ್ಬಿಡ್ಬೇಕಂತೆ. ಏನ್ ದುರ್ಬೀನ್ ಹಾಕಿ ಕರ್ಕೊಂಡ್ ಬಂದಿರೋ ಗಂಡೆಲ್ಲ ಮದುವೆ ಮಾಡಿರೋರೆಲ್ಲ ಚೆನ್ನಾಗಿದ್ದಾರ? ಯಾರು ಯಾರ ಜೊತೆ ಓಡಾಗಿಲ್ವಾ? ವರ್ಷಗಳು ಅವ್ರ ಎಲ್ಲೆಲ್ಲಿ ಯಜ್ಞ ಬಿದ್ದಿದ್ರೆ ನಮ್ಮಲ್ಲಿ ನೋಡ ನೋಡಿ ನಗ್ತಾರೆ ನಗ್ತಾರೆ. ಯಾರು ಏನು ಅಂದ್ರಂತ ಅಷ್ಟೊತ್ತಿಂದ ಹೀ ಕೂಗಾಡ್ತಾ ಇದೀಯ ನಂಜುಂಡ? ಅಮ್ಮ, ನಾನು ಸರಿಗಿಲ್ವಂತೆ, ನನ್ನ ಬುದ್ಧಿ ಇಲ್ವಂತೆ. ಜೈಲಿಂದ ಬಂದಿರೋ ಇವನ್ಗೆ ಕಾಲು ತೊಳೆದು ಹೆಣ್ಣು ಕೊಡಬಾರ್ದಂತೆ. ಅದು ಇವ್ರ ಕಣ್ ಕುಗ್ತಾ ಇದೆ. ಅವನ್ ಯಾವನೋ ದೊಡ್ಡ ಮನುಷ್ಯ ಅಂತೆ, ಹೆಣ್ಣೆತ್ತಿರೋ ನಿನ್ಗೆ ಮಾನ ಮರ್ಯಾದೆ ಇಲ್ವಾ? ಗತಿ ಕೆಟ್ಟಿರೋ ಒಂಥರ ಹೋಗಿ ಹೋಗಿ ಅಲ್ಲಿ ಅಪ್ಪಂಗೆ ನೀನ್ ಕೂಸ್ ಕೊಟ್ಟು ಮದುವೆ ಮಾಡ್ತಿದ್ಯಲ್ಲ, ನಿನ್ ವಂಶದ ಪ್ರತಿಷ್ಠೆ ಘನತೆ ಮೇಲೆ ಸ್ವಲ್ಪ ಆದ್ರೂ ಗೌರವ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾನಮ್ಮ. ಪ್ರಶ್ನೆನ ಇವರಿಗೆಲ್ಲ ಏನಮ್ಮ ಗೊತ್ತಿದೆ? ಮದ್ವೆ ಮುಂಜಿ ಜೀವನ ಅಂದ್ರೆ ಕಷ್ಟ ಆಗೋತಿಲ್ಲ, ಸುಖ ಆಗೋತಿಲ್ಲ, ಎಲ್ಲಿ ಬಿಲ್ಲದ ನಾಲ್ಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಅವ್ರ ಮನೇಲಿ ಇದೇ ತರ ಪರಿಸ್ಥಿತಿ ಬರಲಿ ಗೊತ್ತಾಗತ್ತೆ. ಅಲ್ಲ ಕಣಮ್ಮ, ಜೈಲಿಂದ ಬಂದಿರೋರಿಗೆ ಯಾರು ಹೆಣ್ಣು ಕೊಟ್ಟಿಲ್ವಾ? ಅವ್ರು ಮದುವೆ ಮಾಡ್ಕೊಂಡಿಲ್ವಾ? ಸಂಸಾರ ನಡೆಸ್ತಾ ಇಲ್ವಾ? ಯಾಕೆ ಈ ತರ ಮಾತಾಡ್ತಾರೆ ಇವರೆಲ್ಲ? ಈ ನನ್ನ ಮಗ ಸರಿಯಾಗಿದ್ರೆ ಇವತ್ತು ನೀನ್ ಈ ತರದ ಮಾತುಗಳನ್ನ ಕೇಳುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ನಂಜುಂಡ. ನಿಜ ಕಣಮ್ಮ, ನನಗೂ ಈ ಜನ ಜೀವನ ಸಮಾಜ ಮಾನ ಮರ್ಯಾದೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ನಾನು ಮಾಡಿದ್ದೆ ಕರೆಕ್ಟು, ಆನೆ ನಡೆದಿದ್ದೆ ಹಾದಿ ಅನ್ನೋ ಹಾಗೆ ನಡೆದ್ಬಿಟ್ಟೆ ಕಣಮ್ಮ.
ಈಗ ನಾನು ಒಳ್ಳೆ ರೀತಿಯಲ್ಲಿ ಬದುಕ್ತೀನಿ ಅಂದ್ರೆ ಜನ ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮಾವ ನನ್ನನ್ನ ಜೈಲಲ್ಲಿ ಶಿಕ್ಷೆ ಅನುಭವಿಸಬಾರ್ದು ಅಂತ ಕರ್ಕೊ ಬಂದ್ರು, ಆದ್ರೆ ಈ ಊರ್ ಜನ ನನಗೆ ಶಿಕ್ಷೆ ಕೊಡ್ತಾನೆ ಇದ್ರೆ. ಮಾವ ನಿಮಗೆ ಕೈ ಮುಗಿತೀನಿ, ದಯವಿಟ್ಟು ಈ ಮದುವೆನ ನಿಲ್ಲಿಸ್ಬಿಡಿ. ಹೋಗ್ತಾರೆ, ಏನ್ ಮಾಡ್ತಾರೆ, ಅವ್ರ ಸುತ್ತಮುತ್ತ ಏನ್ ನಡೆಯುತ್ತೆ, ಎಲ್ಲಾ ಡೀಟೇಲ್ಸ್ ನನಗ್ ಬೇಕು. ಓಕೆ ಮೇಡಮ್. ಸರಿ, ನನ್ನಂತ ಅಯೋಗ್ಯಕ್ಕೆ ಹೆಣ್ಣು ಕೊಟ್ಟು ತಪ್ಪಿಗೆ ನಿಮ್ಮನ್ನ ಜೀವನ ಪೂರ್ತಿ ಕೊರಗೋಗ್ ಮಾಡ್ಬಿಡ್ತಾರೆ ಈ ಜನ. ನನ್ನ ಮೇಲೆ ಯಾರೋ ಕರುಣೆ ಪ್ರೀತಿ ತೋರಿಸ್ಬಿಡಿ. ಅದನ್ನ ಪಡ್ಕೊಳ್ಳೋ ಯೋಗ್ಯತೆ ಇನ್ನ ನನಗೆ ಬಂದಿಲ್ಲ. ಮಾವ, ಈ ಕಲ್ಲು ಬಂಡೆನ ಕೆತ್ತಿ ಶಿಲ್ಪ ಮಾಡೋ ಹುಚ್ಚಾಟಕ್ಕೆ ಯಾವತ್ತೂ ಹೋಗ್ಬಿಡಿ. ಆ ಪ್ರಯತ್ನನ ಇವತ್ತಿಗೆ ಕೊನೆ ಮಾಡ್ಬಿಡಿ. ಲೇ ಲೇ ದಡ್ಡ ಶಿಖಾಮಣಿ, ಊರ್ ಜನಕ್ಕೆ ಹೆದರ್ಕೊಂಡು ನಾನು ನಿನ್ನ ಬಿಟ್ಬಿಡ್ತೀನಿ ಅಂತ್ಕೊಂಡಿಯ? ಯಾಕ ಬಾಯಿ ಬಂದ ಮಾತಾಡ್ತೀಯ? ಇಲ್ಲ ಮಾವ, ಒಳ್ಳೆ ಹಣ್ಣುಗಳ ಜೊತೆ ನನ್ನಂತ ಒಂದು ಕೆಟ್ಟ ಹಣ್ಣಿದ್ರು ಎಲ್ಲ ಹಣ್ಣು ಕೊಳ್ತೋಗ್ಬಿಡುತ್ತೆ, ಆಮೇಲೆ ನಿಮಗೆ ಕೆಟ್ಟ ಹೆಸರು ಬರುತ್ತೆ. ಮಾವ, ವಜ್ರ ವೈಡೂರ್ಯ ಇರೋ ಕಿರೀಟದಲ್ಲಿ ಒಂದೇ ಒಂದು ಸಣ್ಣ ಬೆಂಚ್ ಕಲ್ ಸಿಕ್ಕಿದ್ರು ಸಾಕು ಮಾವ, ಆ ಕಿರೀಟನೇ ನಕಲಿ ಅಂದ್ಬಿಡ್ತಾರ. ಅಲ್ಲ ಕಣ ಶ್ರೀಕಂಠ, ಅದು ಅವ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ನನ್ನನ್ನ ಮನುಷ್ಯನ್ ಮಾಡೋದಕ್ಕೆ ನಿಮ್ಮಗಳು ಜೀವನನ ಬಲಿ ಕೊಡೋದ್ಬೇಡ. ನಾನು ಅಮ್ಮನ್ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗ್ಬಿಡ್ತೀನಿ.